ಯಾವ್ದು ಆ ಲಾಡ್ಜ್ ಇದಂಗೆ ಐತೆ, ಲಾಡ್ಜ್ ಅಲ್ಲ ಡಿಲಿವರಿ ಕೊಡ್ತದ. ಸೊ ಎಲ್ಲ ಚೆಕಿಂಗ್ ಮಾಡ್ತಾ ಇದೀವಿ ಈಗ, ಹೆಂಗಿದೆ ಏನು ಕತೆ ಅಂತೆಲ್ಲ ನೋಡಿ. ಬರೋ ಹೌದು, ಇದೇನೋ ಇದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಆಲ್ರೆಡಿ ತಮ್ಮನೇಲು ಟೈಟಲು ಎರಡೂ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವನು ಏತರ್ ತೊಗೊಳಕ್ಕೆ ಹೋಗ್ತಾವನೆ ಅಂತ. ಬಟ್ ಆಲ್ರೆಡಿ ಇವನ ಹತ್ರ ಒಂದು ಏತರ್ ಇದೆ. ಸೊ ಯಾವ ಏತರ್ ತೊಗೊಳಕ್ಕೆ ಹೋಗ್ತಾವನೆ, ಯಾರ ಗಾಡಿ ಏನು ಎತ್ತ. ಸೊ ಇದು ನಮ್ಮ ಫ್ರೆಂಡ್ದು, ಅವ್ರು ತೊಗೋಬೇಕಾದ್ರೆ ನಾರ್ಮಲಾಗಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ತುಂಬ ಸಲ ಕೇಳಿದ್ದಾರೆ, ಬ್ರೋ ಹೆಂಗಿದೆ ಗಾಡಿ ಏನು ಕತೆ ಎಲ್ಲನೂ. ಸೊ ಅದಾದಮೇಲೆ ಇವಾಗ ಹೋಗಿ ತೊಗೋತಾ ಇದ್ದಾರೆ. ಅವ್ರದೊಂದು 2 ಮಂತ್ಸ್ ವೇಟಿಂಗ್ ಪೀರಿಯಡ್ ಇದೆ, ಇವ್ರಿಗೂ 2 ಮಂತ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ 2 ಮಂತ್ಸ್ ವೇಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ. ಏತರ ತೊಗೋಬೇಕು ಅಂತ ಯಾರ್ಯಾರು ಬುಕ್ ಮಾಡಿದ್ದೀರಾ ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ರೆಡಿ 2 ಮಂತ್ಸ್ 3 ಮಂತ್ಸ್ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಇವತ್ತು ಕಾಲ ಕೂಡ ಬಂದಿದೆ. ಸೊ ಇವತ್ತು ಹೋಗಿ ಡಿಲಿವರಿ ತೊಗೋತಾ ಇದ್ದಾರೆ. ಸೊ ಬರೋ ಬನ್ನಿ ನೀವೂ ಅಂತ ಹೇಳಿದ್ರು. ಸೊ ನಂದು ನಾರ್ಮಲ್ ಡಿಲಿವರಿ ನೋಡಿರ್ತೀರಾ ಜೆ ಪಿ ನಗರದ್ದು, ನೋಡಿಲ್ಲ ಅಂದರೆ ನಾನು ಐ ಬಟನಲ್ಲೂ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜೆ ಪಿ ನಗರಲ್ಲಿ ಯಾವ ಥರ ಡಿಲಿವರಿ ಕೊಡ್ತಾರೆ, ಇಂದಿರಾ ನಗರಲ್ಲಿ ತೊಗೊಂಡ್ರೆ ಯಾವ ಥರ ಡಿಲಿವರಿ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಏನು ಕೊಡ್ತಾರೆ ಅಂತ. ಬಟ್ ನನ್ನ ಪ್ರಕಾರ ಜೆ ಪಿ ನಗರ ಬೆಸ್ಟ್ ಅನಿಸುತ್ತೆ, ಯಾಕಂದರೆ ಶೋರೂಮ್ಗೆ ಹೋಗ್ತೀವಿ, ಬುಕ್ ಮಾಡ್ತೀವಿ, ಅಲ್ಲೇ ತೊಗೊಂಡು ಬರ್ತೀವಿ. ಇದು ಇಂದಿರಾನಗರ್ಗೆ ಹೋಗಿ ಬುಕ್ ಮಾಡಿ ಕೋರಮಂಗ್ಲಾಗೆ ಹೋಗಿ ಗಾಡಿ ಇಸ್ಕೊಂಡು ಸ್ವಲ್ಪ ತಲೆನೋವು ಆದೂ ಪರವಾಗಿಲ್ಲ. ಸೊ ಏತರದು ತಲೆನೋವು ಏನಂದರೆ ಇರೋದೇ 2 ಶೋರೂಮು, ಅದು ಬಂದುಬಿಟ್ಟು ಊರಾಚೆ ಇದೆ, ಒಂದು ಇಂದಿರಾನಗರ ಒಂದು ಜೆ ಪಿ ನಗರ, ಈ ಕಡೆ ಒಂದು ಆ ಕಡೆ ಒಂದಿದೆ. ಸೊ ಎಲ್ಲಿಗೆ ಹೋಗಬೇಕು ಅಂದೂ ಅದೊಂದು ಒಳ್ಳೆ ತಲೆನೋವು, ಹೋಗೋಕೆ 1 ಅವರ್ ಬರೋಕೆ 1 ಅವರು. ಆದ್ದರಿಂದ ಒಂದು 4-5 ಶೋರೂಮ್ ಮಾಡಿದ್ರೆ ಚೆನ್ನಾಗಿರೋದು. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇರೋದೇ 2 ಶೋರೂಮು. ಸೊ ಪ್ರತಿ ಸಲ ಸರ್ವಿಸ್ಗೆ ಹೋಗ್ಬೇಕಂದ್ರೂ ಸರ್ವಿಸ್ ಮಾಡೋದು ಹೋಗಲಿ, ಸರ್ವಿಸ್ ಸ್ಟೇಷನ್ ಅದು ಇಡಬೇಕು. ಇವರು ಶೋರೂಮ್ ಎರಡೇ ಎರಡು ಇಟ್ಬಿಟ್ಟು ಸರ್ವಿಸ್ ಸ್ಟೇಷನ್ ಅದು ಅಕ್ಕಪಕ್ಕ ಇಟ್ಟರೆ ಒಂದು ಸ್ವಲ್ಪ, ಒಂದು ವಿಜಯನಗರದಲ್ಲಿ ಒಂದು, ಈ ಕಡೆ ಮಾರ್ಕೆಟ್ ಸೈಡ್ ಒಂದು, ಮೆಜೆಸ್ಟಿಕ್ ಸೈಡ್ ಒಂದು, ಆ ಥರ ಇಟ್ಟರೆ ಆ ಕಡೆ ಇರೋರೆಲ್ಲ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಅದಿಲ್ಲ, ಇದು ತುಂಬ ದೂರ ಆಯಿತು, ಬಟ್ ಅದು ಹೋಗಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಸದ್ಯಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಏತರ್ಗೆ. ಯಾರ್ಯಾರು ಏತರ್ನ ಬುಕ್ ಮಾಡಿದ್ದೀರಾ, ಮತ್ತು ಯಾರ್ಯಾರು ಏತರ್ನ ತೊಗೊಂಡಿದ್ದೀರಾ, ಸೊ ನಿಮ್ಮ ಎಕ್ಸೈಟ್ಮೆಂಟ್ ಹೆಂಗಿತ್ತು ಒಂದು ಗಾಡಿ ತೊಗೊಳ್ಬೇಕಾದ್ರೆ. ಇವಾಗ ನಮ್ಮ ದೋಸ್ತದು ತೋರಿಸ್ತೀನಿ ಬನ್ನಿ, ಅವರಂತೂ ಫುಲ್ ಜೋಶಲ್ಲಿ ಅವರೇ, ಬ್ರೋ ಬನ್ನಿ ಬ್ರೋ ಫಸ್ಟ್ ಗಾಡಿ ತೊಗೊಬಿಡೋಣ ಅಂತ. ಸೊ ನಾನು ನನ್ನ ಏತರ್ ತೊಗೋಬೇಕಾದ್ರೆ ಅಷ್ಟೇ ಜೋಶಲ್ಲಿದ್ದೆ, ಮತ್ತು ನನ್ನ ಬುಲೆಟ್ ತೊಗೋಬೇಕಾದ್ರೂ ಅಷ್ಟೇ ಅಷ್ಟೇ ಕ್ರೇಜಿ ಜೋಶಲ್ಲಿದೆ. ಸೊ ನೀವು ನಿಮ್ಮ ಏತರನ್ನ ತೊಗೋಬೇಕಾದ್ರೆ ಹೆಂಗಿತ್ತು ಜೋಶು, ಆಮೇಲೆ ನೀವು ಬುಕ್ ಮಾಡಿದ್ದೀರಾ ಏನು, ಯಾರ್ಯಾರು ಬುಕ್ ಮಾಡಿ ಕಮೆಂಟ್ ಹಾಕಿ ನೋಡುವ, ಎಷ್ಟು ಜನ ಬುಕ್ ಮಾಡಿದ್ದೀರಾ, ಎಷ್ಟು ಜನ ತೊಗೊಂಡಿದ್ದೀರಾ, ನಿಮ್ಮ ರಿವ್ಯೂ ಹೆಂಗಿತ್ತು ಲೈಕ್ ಏತರ ತೊಗೋಬೇಕಾದ್ರೆ ತೊಗೊಂಡ್ಮೇಲೆ ಅಂತೆಲ್ಲ ಕಮೆಂಟ್ ಮಾಡಿ. ಸೊ ಈ ಮೈಸೂರು ರೋಡಲ್ಲಿ ಹೋಗ್ಬೇಕಾದ್ರೆ ಇದೊಂದೇ ಬೇಜಾರು, ಎಲ್ಬೋರ್ಡ್ ನನ್ನ ಮಕ್ಕಳು ಕರೆಕ್ಟಾಗಿ ಒಬ್ಬೊಬ್ಬರಿಂದೇ ಒಬ್ಬೊಬ್ಬರು ನಿಂತ್ಕೊಂಡ್ರೆ ಎಷ್ಟು ನೀಡಾಗಿ ಹೋಗ್ಬೋದು, ಸರ್ಗಳ ಥರ ಬರ್ತಾರೆ, ಎಲ್ಲ ಸೈಡಿಂದ ಬಂದು ನುಕ್ಕೊಂಡು ಹೋಗೋ ಥರ. ಮತ್ತು ಎಲ್ರಿಗೂ ಅರ್ಜೆಂಟ್ ಇರುತ್ತೆ ಅಂತ ಕಾಮನ್ ಸೆನ್ಸ್ ಅದು, ನೀಟಾಗಿ ನಿಂತ್ಕೊಂಡ್ರೆ ಕರೆಕ್ಟಾಗಿ ಹೋಗ್ಬೋದು ಅಂತ. ಇಲ್ಲ, ನಮ್ಮ ಜನ ಸೈಡಿಂದ ಆ ಕಡೆಯಿಂದೆಲ್ಲ ನುಗ್ಸಿದ್ವೇನೆ. ಇಲ್ಲೇ ಎಲ್ಲೋ ಮೋಸ್ಟ್ಲಿ ಇದೆ ಅನ್ಕೋತೀನಿ. ಓ ಇದೇನಾ, ಏ ಯಾವುದು ಆ ಲಾಡ್ಜ್ ಇದಂಗೆ ಐತೆ, ಲಾಡ್ಜಲ್ಲೆಲ್ಲ ಡಿಲಿವರಿ ಕೊಡ್ತಾರ. ಸೊ ನೆಕ್ಸ್ಟು ಇನ್ನು ಮುಂದೆ ಇದೇನೆ ನಾಲೆಜ್ ಪಾರ್ಕ್ ಅಂತ ಮೋಸ್ಟ್ಲಿ ಇದೆ ಅನ್ಕೋತೀನಿ. ಅಣ್ಣ ಗಾಡಿ ಡಿಲಿವರಿ ಇತ್ತು ಏತರ್, ಹಾಂ ಡಿಲಿವರಿ ಇದೆ. ರೈಟ್, ಹಾಂ ಟೀಕೆ. ಎಲ್ಲ ಕಡೆ ಹಿಂದಿ ಅವರು, ಇದು ನಮ್ಮ ಕರ್ನಾಟಕನ ಡೌಟು. ಅಣ್ಣ ಬೈಕ್ ಡಿಲಿವರಿ, ಬೈಕ್ ಬೈಕ್ ಡಿಲಿವರಿ, ಹಾಂ ಏತರ್ ಕಂಪನಿ. ಓಕೆ ನೋಡೋದು ಏನಪ್ಪ, ಇಲ್ಲೂ ಇಲ್ಲ ಕನ್ನಡ, ಏನು ಮಾಡೋದು ಹೇಳ್ರಣ್ಣ, ಮೇಲೋಗಿ ರೈಟ್ ತಗೊಳ್ಳಿ ಅಂತ ಹೇಳೋರೆ. ಅದೇ ಬೇಜಾರ್ಗುರು, ಏ ಥರಲ್ಲೂ ಅಷ್ಟೇ, ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅಷ್ಟೇ ನಿಮಗೆ ಕನ್ನಡದಲ್ಲಿ ಮಾತಾಡ್ಸೋದು, ಇಲ್ಲ ಅಂದರೆ ಕ್ಯಾರೇನು ಅನ್ನಲ್ಲ. ಸೊ ಎಲ್ಲ ಕಡೆ ಆದಷ್ಟು ಕನ್ನಡನ ಮಾತಾಡಿ, ಕನ್ನಡನ ಬೆಳೆಸಿ. ಕನ್ನಡ ಬೆಳೆದಿದೆ, ನಾವು ಉಳಿಸ್ತಾ ಇಲ್ಲ ಅಷ್ಟೇ. ಓ ಏತದ ಇಲ್ಲ ಇದೆ, ಹಾಗಾಣಾಗಿ ಎದುರುಗಡೆನೇ ಹಾಕ್ಬಿಡ್ತೀನಿ. ಟೂರು 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 ಇದೆ. ಸರ್ ಫೋನ್ ಮಾಡೋಣ ಇರಿ ನಮ್ಮ ದೋಸ್ತಿಗೆ,
ಫ್ರೆಂಡ್ ಯಾರಂತನೂ ನಿಮ್ಗೆ ಹೇಳಿಲ್ಲಲ್ಲ, ಹೇಳ್ತೀನಿ ಇದೆ ಪವನ್ ಅಂತ. ಏಯ್ ಬ್ರೋ ಹಾಯ್, ನಿಮಗೆ ಫೋನ್ ಮಾಡ್ತಾಯಿದ್ದೆ. ಇದೇನಾ 8586 ಕ್ರೇಜಿ ನಂಬರು? ಮತ್ತು ನೆನ್ನೆ ಯಾವುದೋ ಹೇಳಿದ್ವಿ 8598. ಓ ಸೂಪರ್ ಬ್ರೋ, ಕಂಗ್ರಾಟ್ಸ್. ಹಾಯ್ ಅಂಕಲ್. ನಾಲ್ಕೈದು ತಿಂಗಳಾಯ್ತು. ಥ್ಯಾಂಕ್ಸ್ ಬ್ರೋ. ಇವರು ಬಂದು ಬೇರೆ ಕಡೆ ಕೊಟ್ಟಿದ್ದು ಜೆಪಿನಗರ್. ಬ್ರೋ ಕೆ 05 ಬಂದು ನಾನು ಕೇಳಿದ್ದು. ನಾನು ರಿಜಿಸ್ಟ್ರೇಷನ್ ಬೇರೆ ಕಡೆ ಮಾಡ್ಸ ಇಲ್ಲ, ಕೆ ಆದ್ಮೇಲೆ ಯಾವ ನಂಬರ್ ಬೇಕು ಅದ್ ನಾವೇ ಕೇಳ್ಬೋದು. ಫೈನ್ ಹಂಗೆ ಲಕ್ಕಿ ನಂಬರ್ ಅಂದ್ಬಿಟ್ಟು ತಗೊಂಡೆ ಸುಮ್ಮನೆ. ಇದಕ್ಕೂ ಅಷ್ಟೇ ಕೆ 41 ಕೊಡಬೇಕು, 02 ಕೊಟ್ಟರು ಆರಾಮ್ ನಗರ್. ರಿಜಿಸ್ಟ್ರೇಷನ್ ಬಟ್ ನಾನು ಆರಾಮ್ ನಗರಲ್ಲಿ ತಗೊಂಡಿದ್ದು. ಬ್ರೋ ನಂಬರ್ ಸೆಲೆಕ್ಷನ್ ಹೇಳಿದ್ರೆ ಬರೀ ಲೋಕಲ್ ಜಸ್ಟ್ ಈಗ ಒಂಥರ ನಂಬರ್ ಅನ್ಕೊಳ್ಳಿ, ಜಸ್ಟ್ ಸಿಂಪಲ್ ಸಿಂಪಲ್ ನಂಬರ್ 2500 ರುಪೀಸ್ ಪೇ. ಆ ನಂಬರ್ ಬರತ್ತೆ ಕೊಡಿ. ಫುಲ್ ನಂಬರ್ ಟೋಟಲ್ ನಂಬರ್ ಸರಿಯಿಲ್ಲ. ಗೋವಾ ಬನ್ನಿ ಹೋಗೋಣ, ನೋಡ್ಬೋದು ನೀವು. ನಮ್ಮ ಗಾಡಿಗಳೆಲ್ಲ ಕೊಡಬೇಕಾದ್ರೆ ಯಾವ ಥರ ಕೊಟ್ಟರು ಅಂದರೆ ಸುಮ್ಮನೆ ಸೈಡಲ್ಲಿ ಇಟ್ಟಿದ್ದು ತೊಗೊಂಡೋಗಿ ಬಿಡೋ ಅಂತ ಕೊಟ್ಬಿಟ್ರು. ಸೊ ಇವ್ರ ಗಾಡಿಗೆಲ್ಲ ನೋಡಿ ನೀಟಾಗಿ ಹಿಂಗೆಲ್ಲ ನಿಲ್ಲಿಸಿ ರೆಡಿ ಗಿಡಿಯೆಲ್ಲ ಮಾಡೋದೆ. ಏನು ಚೇಂಜಸ್ ಇದೆ ನಮ್ಮ ಗಾಡಿಗೂ ಇದಕ್ಕೂ? ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಇವ್ರಿಗೆ ಕೊಡಬೇಕಾದ್ರೆ ಎಲ್ಲ ರೆಡಿ ಮಾಡಿಕೊಟ್ಟೋದೆ, ನನಗೆ ಹಂಗೆ ಕೊಟ್ಟಿಲ್ಲ. ನಾನು ಕೇಳಿದ ತಕ್ಷಣ ಗಾಡಿ ಕೊಟ್ಬಿಟ್ರು, ಆಮೇಲೆ ನಂಬರ್ ಬೋರ್ಡು ಸ್ಟಿಕ್ಕರು ಎಲ್ಲ ಹಾಕ್ಸಿದ್ದು. ಓಕೆ, ಈಗಲೂ ಯಾವ ಆಕ್ಸೆಸರೀಸ್ ಇಲ್ಲಲ್ಲ ಇವ್ದು? ಗೊತ್ತಾ ಎಲ್ಲಿ ಸಿಗುತ್ತೆ ಅಂತ ಬರೋ? ನಮ್ಗೆ ಗೊತ್ತಿರೋರು ಇದೆ, ಬಾಲಾಜಿ ಆಟೋಮೊಬೈಲ್ ಅಂತ ಪೂರ್ತಿ ಬ್ಯಾಂಗ್ಳೂರ್ಗೆ ಅವರೇ ಸ್ಪೇರ್ಸ್. ಓಕೆ, ಸೊ ಸೀಟ್ ಕವರ್ ಮ್ಯಾಟ್ ಅವ್ರು ಹೇಳಿದ್ದು. ಮ್ಯಾಟ್ ಏನಾದರೂ ಸಿಕ್ಕಿದ್ರೆ ನನಗೊಂದು ಹೇಳ್ಬಿಡಿ. ಇದೆ ಅಂತೆ. ಹೌದಾ? ಆಕ್ಸೆಸರೀಸ್ಗಳೆಲ್ಲ ಬೆಸ್ಟ್ ಹಂಗಂದ್ರೆ. ಓ ಕ್ರೇಜಿ, ಕೀ ಎಲ್ಲ ಕೊಟ್ಟವ್ರೆ ಕಿಚನ್ ಎಲ್ಲ. ಸೊ ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದೀವಿ ಈಗ, ಹೆಂಗಿದೆ ಏನು ಕತೆ ಅಂತೆಲ್ಲ ನೋಡಿ ಫುಲ್ಲೆಲ್ಲ ಚೆಕ್ ಮಾಡ್ಕೋಬೇಕು. ಲೈಟಾಗಿ ಏನಾದರೂ ಸ್ಕ್ರ್ಯಾಚ್ ಕಿಚ್ ಬಂದಿರುತ್ತೆ, ಏನು ಬಂದಿರಲ್ಲ, ಇವಾಗೆಲ್ಲ ಓಪನ್ ಮಾಡಿಟ್ಟಿರ್ತಾರೆ. ಬಟ್ ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಕ್ರ್ಯಾಕ್ಸ್ ಆಗ್ತಿದೆಯಾ ಅಲ್ಲಿ ಅಂದರೆ? ಕ್ರ್ಯಾಕ್ ಆಗ್ತಿದೆಯಾ ಅಲ್ಲಿ ನಿಮಗೆ ಅಂದರೆ ಇದನ್ನ ಮೂವ್ ಮಾಡಬೇಕಾದ್ರೆ ಯಾರಾದರೂ ಆಗಿರುತ್ತೆ ಎಷ್ಟೊಂದು ಜನದ್ದು. ಬರೋ ಹೌದು, ಇಲ್ಲೇನೋ ಇದೆ ನೋಡಿ ಹಿಂಗಂದ್ರೆ. ಇದು ಮಾರ್ಕ್ ಇದೆ, ಎಕ್ಸ್ಕ್ಯೂಸ್ ಮೀ, ಒಂದು ಸ್ವಲ್ಪ ಮಾರ್ಕ್ ಇದೆ ನೋಡಿ. ಇಲ್ಲಿ ಪಾಲಿಶ್ ಆಗ್ತಿದೆ. ನಿಮ್ಮ ಫ್ರೆಂಡ್ಸ್ ಯಾವುದು ಕ್ರ್ಯಾಕ್ ಬಂದಿದೆಯಾ ಅಲ್ಲಿ ಅಂದರೆ? ಈ ಥರ ಒಂದು ಇದು ಇದಿದೆ ಮೈನರ್ ಇಶ್ಯೂಸ್, ಅದು ಮಾಸ್ಕ್ದೇನೋ ಕ್ರ್ಯಾಕ್ ಬರುತ್ತೆ ಅಂತ ಇದೆ. ಅಲ್ಲ ನೆಕ್ಸ್ಟ್ ಅದು ಏನೋ ನನ್ನ ಫ್ರೆಂಡ್ಸ್ ಇಬ್ಬರು ಮೂರು ಜನ ಗೊತ್ತಾ ಇದೆ. ಅದೇನಾಯ್ತು ಗೊತ್ತಾ, ಲೈಕ್ ಕ್ರ್ಯಾಕ್ಸ್ ಬರ್ತಾ ಇತ್ತು ಮುಂಚೆ, ಇವಾಗ ಇರ್ಬಿಟ್ಟಿದ್ದಲ್ವಾ, ಅದು ಓಪನ್ ಮಾಡಿ ಒಳಗಡೆ ಒಂದು ಸ್ಕ್ರೂ ಥರ ಬರುತ್ತೆ. ಸರಿ, ಅದು ಹಾಕಿರೋದು ಅವಾಗ ಅವಾಗ ಅವಾಯ್ಡ್ ಆಗುತ್ತೆ. ಓಕೆ, ಇವಾಗ ಬರ್ತಾ ಇಲ್ಲ ಅದು. ಓ, ಇವಾಗ ರಿಸಾಲ್ವ್ ಮಾಡಿದ್ದೀರಾ? ಓಕೆ, ಇಂಪ್ಲಿಮೆಂಟ್ ಆಯಿತು ಅದು. ಅದೇನಿಲ್ಲ, ನಾರ್ಮಲ್ ಆಗಿ ಎಕ್ಸಲೇಟ್ರು ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ. ಹಿಂಗೆ ಉಚ್ಚತಾ ಇದ್ವಿ, ಹೋಗ್ಬಿಡುತ್ತೆ ಕೇಬಲ್, ಹೋಗ್ಬಿಡುತ್ತೆ. ಹ್ಞೂ, ಕೇಬಲ್ ಕೇಬಲ್ಕಿನ್ನ ಮೈಲೇಜ್ ಡ್ರಾಪ್ ಆಗುತ್ತೆ ಬೇಗ. ಅಂದರೆ ಗ್ರ್ಯಾಜುವಲ್, ಈಗ ಬೈಕ್ ಓಡಿಸ್ತೀವಲ್ಲ ಗ್ರ್ಯಾಜುವಲ್ ಅಷ್ಟೇ. ನಾನು ಎರಡೂ ಸಹ ಟ್ರೈ ಮಾಡಿದ್ದೀನಿ, ಒಂದ್ಸಲ ಫುಲ್ ಉಜ್ಜಿದ್ದೀನಿ, ಬೇಗ ಡ್ರಾಪ್ ಆಗುತ್ತೆ. 30 ತೋರಿಸಿದ್ರೆ ಒಂದು 20 ಹೋಗುತ್ತೆ ಅಷ್ಟೇ, ಆಮೇಲೆ 30 ತೋರಿಸಿದಾಗ 35 ಹೋಗುತ್ತೆ. ಸೊ ಗಾಡಿ ಕೊಡೋಕ್ಕಿಂತ ಮುಂಚೆ ಎಲ್ಲ ಕ್ಲೀನೆಲ್ಲ ಮಾಡಿಕೊಟ್ರು ನಮಗೆ, ಯಾವುದೂ ಕೊಡಲಿಲ್ಲ ಕೊಟ್ಟಿಲ್ಲಲ್ಲ ಕ್ಲೀನ್ ಕೇಳಿದ್ರೆ ಮಾಡಿದವರೇನೋ. ಮೋಸ್ಟ್ಲಿ ನಾನು ಫುಲ್ ಜೋಶಲ್ಲಿದ್ದೆ, ಗಾಡಿ ಆಚೆ ತಂದಿದ್ದ ತಕ್ಷಣ ಎತ್ಕೊಬಂದ್ಬಿಟ್ಟೆ. ಫುಲ್ ಜೋಶಲ್ಲಿದ್ದೀರ ಇವಾಗ? ಒಂದು ತಿಂಗಳಾ? ಒಂದು ಒಂದೂವರೆ ಆಗಿಲ್ವಾ? ಒಂದೂವರೆ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಬೋದು, ಆಟೋ ಇದೆ ಬ್ರೈಟ್ನೆಸ್, ಲೈಕ್ ವೆಹಿಕಲ್ ಥೀಮ್ ಚೇಂಜ್ ಮಾಡ್ಬೋದು. ಲೈಕ್ ಸಪೋಸ್ ನಮ್ಮ ಫೋನ್ ಥರ ಆಂಡ್ರಾಯ್ಡ್ ಫೋನ್ ಥರ ಏನಾದರೂ ಇಶ್ಯೂಸು ಪ್ರಾಬ್ಲಮ್ ರಿಲೇಟೆಡ್ ಟು ಸಾಫ್ಟ್ವೇರ್ ಬಂದರೆ ರೀಸ್ಟಾರ್ಟ್ ಆಪ್ಷನ್ ಇರುತ್ತೆ ವೆಹಿಕಲಲ್ಲಿ. ಎರಡು ಬ್ರೇಕ್ಸ್ ಆಮೇಲೆ ಸೆಲ್ಫ್ ಸ್ಟಾರ್ಟು, ಮೂರು ಒಟ್ಟಿಗೆ ಡಿಸ್ಪ್ಲೇ ಆಫ್ ಆಗೋದು ಹೋಲ್ಡ್ ಮಾಡಬೇಕು. ಎಷ್ಟು ಸೆಕೆಂಡ್ ಇಟ್ಕೋಬೇಕು ಎಲ್ಲ ಡಿಸ್ಪ್ಲೇ ಆಫ್ ಆಗೋದು ಸರ್? ಓಕೆ,
ಇತ್ತು ರೀಸ್ಟಾರ್ಟ್ ಆಗುತ್ತೆ, ಅದು ಇಶ್ಯೂಸ್ ಏನೋ ಇಶ್ಯೂ ಇದ್ರೆ ರಿಸ್ಟಾರ್ಟ್ ಆಗುತ್ತೆ. ಓಕೆ, ಆಗಿಲ್ಲ ಅಂದರೆ ಆಮೇಲೆ ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 5 kgs ಅಪ್ ಟು ಹ್ಯಾಂಗ್ ಮಾಡ್ಬೋದು, ಇಲ್ಲಿ 35-40 kgs ಲೋಡ್ ಆರ್ ಲಗೇಜ್ ಕ್ಯಾರಿ ಮಾಡ್ಬೋದು. ಸರ್ವಿಸಿಂಗ್ 5000 kilometers ವೆಹಿಕಲ್ ಸರ್ವಿಸಿಂಗ್ ಅವರದ್ದು 5000 ನಾವೇನೋ ಆಗಲಿಲ್ಲ ಅಂದ್ರೆ ಇಶ್ಯೂಸ್ ಏನಾದರೂ ಇದ್ರೆ ಬರ್ಬೋದು ವಿತಿನ್ 5000 kilometers. ಇದೇ ಟೈಮಿಗೆ ಬರ್ಬೇಕಂತ ಇಲ್ಲ, ಟೈಮ್ ಪೀರಿಯಡ್ ಇಲ್ಲ, ಬರೀ ಡಿಸ್ಟೆನ್ಸ್ ಕಿಲೋಮೀಟರ್ಸ್. ಅದ್ರಲ್ಲ ಬೈಕ್ ಹಂಗೆಲ್ಲ ಇಲ್ಲ ಬ್ರೋ, ಅದು ಇಂಜಿನ್ ಆಯಿಲ್ ಹಾಕ್ತಿವಲ್ಲ ಅದಕ್ಕೆ. ಜಸ್ಟ್ ವಾಷಿಂಗ್, ಪ್ರೆಷರ್ ವಾಷಿಂಗ್ ಅವಾಯ್ಡ್ ಮಾಡಿ. ಓಕೆ, ಎಲ್ಲೆಲ್ಲ ಅವಾಯ್ಡ್ ಮಾಡ್ಬೇಕಂತ ಡಿಸ್ಪ್ಲೇನಲ್ಲಿ, ಪ್ಯಾನಲ್ಸ್ ಮೇಲೆ, ಯಾಕಂದ್ರೆ ನೀರಿಂದ ಏನು ತೊಂದರೆ ಏನು ಬರಲ್ಲ. ಡ್ಯೂ ಟು ಹೈ ಪ್ರೆಷರ್ ಮಾತ್ರ ಡಿಸ್ಪ್ಲೇನ ನಾರ್ಮಲಿ ಚಂಬಲ್ ನಾರ್ಮಲ್ ಪೈಪ್ ನಾರ್ಮಲ್ ವಾಷಿಂಗ್ ಮಾಡ್ಬೋದು ಬ್ರೋ. ನಾನು ಮಾಡಿಸಿದ್ದೀನಿ, ಮಾಡಿಸಿದ ವಿಡಿಯೋ. ಡೈರೆಕ್ಟ್ ಪಿನ್ ಇದೆ ಅಲ್ವಾ ಬ್ರೋ ನಿಮಗೆ ಮನೆಗೆ? ಹಾಂ ಓಕೆ, ಜಂಕ್ಷನ್ ಬಾಕ್ಸಲ್ಲಿ ಹಾಕ್ಬೇಡಿ, ಸುಟ್ಟೋಗ್ಬಿಡುತ್ತೆ. ಇದು ಜಂಕ್ಷನ್ ಬಾಕ್ಸ್ ಅಲ್ಲ. ಹೌದಾ, ವೈರ್ ನೋಡಿ ಹೆಂಗಿದೆ ಬ್ರೋ. ಅದು ಕಾಮನ್ನು, ಬೆಲ್ಟ್ ಓಪನ್ ಇದೆಯಲ್ಲ, ಈಗ ನಮ್ಮದು ಚೈನ್ ಓಪನ್ ಇದೆ. ಸೊ ಎವ್ರಿ 100-200ಗೆಲ್ಲ ನಾವು ಲೂಬ್ ಮಾಡ್ತೀವಿ, 500 ಕ್ಲೀನ್ ಮಾಡ್ತೀವಿ. ಇದು ಹಂಗೇನೆ, ಲೂಬ್ ಏನು ಮಾಡೋದಿಲ್ಲ ಇದಕ್ಕೆ ಬ್ರೋ, ಅವೆಲ್ಲ ಏನು ಹಾಕ್ಸ್ಬೇಡಿ. ನಿಂತ್ಕೊಳ್ಳಿ ಬ್ರೋ, ಗ್ರೀಸ್ ಗೀಸ್ ಎಲ್ಲ ಹಾಕ್ಬೇಡಿ ಬ್ರೋ. ಆಮೇಲೆ ಫಸ್ಟ್ ಟೈಮ್ ನಾನು ಕೇಳ್ತಿರೋದು ಏತರಿಗೆ ಗ್ರೀಸು. ಯೂಟ್ಯೂಬಲ್ಲೇ ನಾನು ನೋಡಿದ್ದು, ನಾನು ಯಾರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಲಾಟ್ರಿ, ಲಾಟ್ರಿ, ಪೆಟ್ರೋಲಿಗೆ ಲಾಟ್ರಿ ಬ್ರೋ. ಒಂದು ವೀಲಿ ಬೇಕು. ಸೊ ಅವ್ರಿಗೂ ಎಷ್ಟೊಂದು ಇನ್ಫಾರ್ಮೇಷನ್ ಎಲ್ಲ ಗೊತ್ತು, ಆದೂ ಗಾಡಿ ತೊಗೋಬೇಕಾದ್ರೆ ಎಲ್ಲ ಕೇಳಲೇಬೇಕು. ಯಾಕಂದರೆ ನಾನು ಸೀರಿಯಸ್ ಆಗಂತೂ ಒಂದು ಚೂರು ಕೇಳಿಲ್ಲ, ಯಾಕಂದರೆ ನಾನು ರಿವ್ಯೂ ಮಾಡಿಬಿಟ್ಟಿದ್ದೆ ಆಲ್ರೆಡಿ ಎಲ್ಲನೂ. ಗುರು ನೀನೇನು ಹೇಳ್ಬೇಡ, ಗಾಡಿ ಕೊಡು, ನಾನು ಗೊತ್ತು ಅಂದ್ಬಿಟ್ಟು ನಾನೆಲ್ಲ ಜೂಟಾಗ್ಬಿಟ್ಟೆ. ರೀಸ್ಟಾರ್ಟ್ ಮಾಡೋದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಸೀರಿಯಸ್ ಆಗಿ. ಸೊ ಇವಾಗ ಗೊತ್ತಾಯಿತು, ನೋಡೋದಲ್ಲ ರೀಸ್ಟಾರ್ಟ್ ಮಾಡಬೇಕು ಅಂದರೆ ಥರೆಲ್ಲ ಮಾಡ್ಬೋದು. ಗಾಡಿ ಏನಾದರೂ ಹ್ಯಾಂಗ್ ಆಯಿತು, ಕ್ರ್ಯಾಶ್ ಆಯಿತು, ಏನಾದರೂ ಸಾಫ್ಟ್ವೇರ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಬ್ರೋ ನೀವು ವೀಲಿ ಹೊಡಿಲಿಲ್ಲ ಮಾಡಿದ್ರೆ ಬೆಲ್ಟ್ಗೆ ಏನಿಲ್ಲ ಬ್ರೋ, ತುಂಬ ಧೂಳು ಅನ್ನಿಸ್ತು ಅಂದ್ರೆ ನೀವು ತುಂಬ ಧೂಳಲ್ಲಿ ಓಡಾಡ್ತೀರಾ ಅಂದ್ರೆ ನೀರು ಹೊಡಿರಿ. ಮನೇಲಿ ಪ್ರೆಷರ್ ವಾಷರ್ ಇದೆಯಾ, ಜಗ್ ತಗೊಳ್ಳಿ, ನೀರು ಹಾಕಿ, ಧೂಳು ಹೋಗ್ಬಿಡುತ್ತೆ, ಧೂಳು ಕುತ್ಕೊಂಡ್ರೆ ಏನಾಗುತ್ತೆ, ಕರ್ 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 ಅಂತ ಸೌಂಡ್ ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸರ್ವಿಸ್ ಮಾಡಬೇಕಾದನು ತೆಗೆಯೋದಿದೆ, ಇದನ್ನು ತೆಗಿತಾರೆ, ಇದು ಬರುತ್ತೆ, ಒಳಗಡೆ ಎಲ್ಲ ನೀರು ಹೊಡಿತಾರೆ, ಆಮೇಲೆ ಮತ್ತೆ ಇದನ್ನು ಹಾಕ್ತಾರೆ, ಏನಾದರೂ ಫಾಲ್ಟ್ ಇತ್ತಂದರೆ ಚೆಕ್ ಮಾಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಈ ಬೋಲ್ಟ್ಗಳು ಲೂಸ್ ಆಗ್ಬೋದು. ಇಟ್ಕೊಂಡಿದ್ದೀನಿ, ಕಲ್ಗಳು ಹೊಡೆಯುತ್ತೆ ಬ್ರೋ ಒಂದೊಂದ್ಸಲ, ಅದಕ್ಕೆ ಇರಲಿ ಅಂತ ಇಟ್ಟಿದ್ದೀನಿ. ಹೌದು, ಹೌದಾ, ಈಗ ನಿಮ್ದು ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ, ಅದು ಬರ್ಗಂತ ಏನೋ ಇದೆ, ಅದು ಅದು ಬಿಟ್ಟು ಇನ್ನೂ 2-3 ಅಪ್ಡೇಟ್ ಬರುತ್ತೆ ನಿಮಗೆ. ಅದು ನಾನು ಹೆಂಗೆ ಮಾಡಬೇಕು? ಏನಿಲ್ಲ ಬ್ರೋ, ಇಲ್ಲಿ ಸೆಟ್ಟಿಂಗ್ ಸಾಫ್ಟ್ವೇರ್ ವರ್ಜನ್, ಹಾಂ ಇಲ್ಲಿ ನೋಡಿ ಬರ್ಗಂತ ಇದೆಯಲ್ಲ, ಏನಿಲ್ಲ, ಒಂದು 2 ದಿನ ನಿಮಗೆ ಇಲ್ಲಿ ತೋರಿಸುತ್ತೆ ಅಪ್ಡೇಟ್ ಬಂದಿದೆ ಅಂತ. ಶೆಡ್ಯೂಲ್ ಮಾಡಿಬಿಡಿ ಬ್ರೋ, ಏನಿಲ್ಲ ಬ್ರೋ, ಟೈರ್ ಪ್ರೆಷರ್ ಒಂದು ಅಪ್ಡೇಟ್ ಆಗುತ್ತೆ ನೋಡ್ಕೊಳ್ಳಿ ಅಷ್ಟೇ. ಆಮೇಲೆ ಇನ್ನೊಂದು, ಇವತ್ತು ಅಲ್ಲಿ ಟೈರ್ ಕ್ವಾಲಿಟಿ ಚೆನ್ನಾಗಿಲ್ಲ ಬ್ರೋ, ನಂದು 2 ಸಲ 3 ಸಲ ಪಂಚರ್ ಆಗಿದೆ, ಬಟ್ ಟ್ಯೂಬ್ಲೆಸ್ ಅಲ್ವಾ ಅದೊಂದು. ಓಕೆ ಬ್ರೋ, ನೆಕ್ಸ್ಟ್ ಚೇಂಜ್ ಮಾಡಿದಾಗ ಮಿಶ್ಚಿಲಿನಲ್ಲಿ ಪೈಲಟ್ ಅಂತ ಒಂದು ಸೀರೀಸ್ ಇದೆ, ಚೆನ್ನಾಗಿದೆ, ಇದಕ್ಕೆ ಸೆಟ್ ಆಗುತ್ತಾ? ಇದಕ್ಕೆ ಇದೆ, ಹೌದು. ಇದು ನಮಗೆ ಕೊಟ್ಟಿಲ್ಲ, ನಮಗೂ ಗೊತ್ತಿಲ್ಲ, ಇಲ್ಲಿ ತೊಗೊಂಡು ಹೋದಕ್ಕೆ ಮಾತ್ರ ಕೊಟ್ಟಿದ್ದು, ನನ್ನ ಫ್ರೆಂಡ್ಗೂ ಕೊಟ್ಟಿದ್ದ. ನಾನು ಚಾಕ್ಲೇಟ್ ಇರುತ್ತೆ, ಹೇಳಿಲ್ವಾ ನಮಗೆ ಕೊಡಲಿಲ್ಲ ಬ್ರೋ ಬಸ್ ಆತಾನೆ. ಚಿಕ್ ಥ್ಯಾಂಕ್ ಯು. ಸೊ ನೋಡಿ, ಚಾಕ್ಲೇಟ್ಸ್ ಎಲ್ಲ ಕೊಡ್ತಾನೆ, ನಮಗೆ ಮಾತ್ರ ಕೊಡಲಿಲ್ಲ, ಪರವಾಗಿಲ್ಲ, ಮೇನ್ ಬ್ರ್ಯಾಂಚಲ್ಲಿ ಬಂದು ತೊಗೊಳ್ಳಿ, ಒಂದು ಚಾಕ್ಲೇಟ್ ಅದು ಫ್ರೀಯಾಗಿ ಸಿಗುತ್ತೆ, ಏನು ಕೊಡಲ್ಲ. ಸೊ ಇವಾಗ ನೋಡಿದ್ವಲ್ಲ ಡೆಲಿವರಿ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ಪರವಾಗಿಲ್ಲ, ನಾನು JP ನಗರ್ ಬೆಸ್ಟ್ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ದೂರ ಇದ್ದೂ
ಒಂದು ಚಾಕ್ಲೇಟ್ ಕೊಡ್ತಾರೆ ಬದು, ಏನೇನೋ ಕೊಡ್ತಾ ಖುಷಿಯಾಗುತ್ತೆ ಗಾಡಿ ತೊಗೋಬೇಕಾದ್ರೆ. ನಮಗಂತೂ ಅವೆಲ್ಲ ಏನಿಲ್ಲ. ಬರೋದಾ? ಸೊ ನೋಡೋದ್ವಲ್ಲ, ಇವಾಗ ಇಂದಿರಾ ನಗರಲ್ಲಿ ಬುಕ್ ಮಾಡಿದ್ರೆ ಏನೇನು ಸಿಗುತ್ತೆ, ಜೆ ಪಿ ನಗರಲ್ಲಿ ಬುಕ್ ಮಾಡಿದ್ರೆ ಏನೇನು ಸಿಗುತ್ತೆ ಅಂತ. ಜೆ ಪಿ ನಗರಲ್ಲಿ ಬುಕ್ ಮಾಡಿದ್ರೆ ನೋಡಿಲ್ಲ ಜೆ ಪಿ ನಗರಲ್ಲಿ ಏನೇನು ಕೊಡ್ತಾರೆ ಅಂತ. ಹೋಗಿ ನನ್ನ ಚಾನಲ್ನಲ್ಲಿ ವೀಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ, ಹೋಗಿ ನೋಡಿ. ಸೊ ಸದ್ಯಕ್ಕೆ ಇಷ್ಟೇ. ಏತರ ಡಿಲಿವರಿ ತೊಗೋಬೇಕಾದ್ರೆ ಇಷ್ಟೆಲ್ಲ ಕೊಡ್ತಾರೆ, ಗಾಡಿನೂ ತುಂಬಾ ಚೆನ್ನಾಗಿದೆ, ಎಕ್ಸ್ಪ್ಲನೇಷನ್ ಎಲ್ಲ ನೋಡೋದಲ್ಲ ತೊಗೋಬೇಕಾದ್ರೆ ಏನೇನು ಹೇಳ್ತಾರೆ, ಏನೇನು ಮಾಡ್ತಾರೆ ಅಂತ. ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರು ತೊಗೊಳೋದಿದ್ರೆ. ನೀವು ಏನಾದರೂ ತೊಗೊಂಡಿದ್ರೆ ನಿಮ್ಮ ಮೂಮೆಂಟ್ಸ್ ಏನಾದರೂ ಕಮೆಂಟ್ ಸೆಕ್ಷನ್ ಹಂಗೆ ಹಾಕಿ, ಹೆಂಗೆ ಅನ್ನಿಸ್ತು ತೊಗೋಬೇಕಾದ್ರೆ, ಎಕ್ಸ್ಪೀರಿಯೆನ್ಸ್ ಹೆಂಗಿದೆ, ಒಂದು ಸ್ವಲ್ಪ ಹಂಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗುವ. ಬಾಯ್ ಬಾಯ್. ಯಾವನ ನಿನ್ನ ಲೈ.